ವಯಸ್ವಿ ದತ್ತ ಅವರೇ, ಇಲ್ಲಿ ಪ್ರಶ್ನೆ ಇಷ್ಟೇನೆ, ಈ ಸಂದರ್ಭದಲ್ಲಿ ಈ ಚುನಾವಣಾ ತಯಾರಿಯಂತಹ ಬೆಳವಣಿಗೆಗಳು ಜೆ ಡಿ ಎಸ್ ಕಡೆಯಿಂದ ಆಗ್ತಾ ಇಲ್ವಾ? ಪಾದಯಾತ್ರೆನೇ ಸುಳ್ಳ ಹಾಗಾದರೆ ಪ್ಲಾನ್ ಮಾಡ್ಕೊಂಡಿರೋದು. ಒಂದು ವೇಳೆ ಪಾದಯಾತ್ರೆ ಮಾಡ್ತಿರೋದೇ ಆದರೆ ಈ ಪಾದಯಾತ್ರೆಗಳನ್ನು ಅಥವಾ ಬೇರೆ ಬೇರೆ ಸಮಾವೇಶಗಳನ್ನು, ಜಾತಿ ಸಮಾವೇಶಗಳನ್ನು ಚುನಾವಣಾ ಟೈಮಲ್ಲಿ ನಾವು ನೋಡ್ತೀವಿ, ಬೇರೆ ಸಮಯದಲ್ಲಿ ಇರಲ್ಲ ಅದು. ಈಗ ಮಾಡ್ತಿರೋದು ನೋಡಿದ್ರೆ ಒಂದು ವೇಳೆ ಸರ್ಕಾರ ಬಿದ್ದರೆ ಅಂತ ಪ್ರಿಪರೇಷನ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಸರ್ಕಾರ ಬಿದ್ದೇ ಬೀಳುತ್ತೆ ನಾವು ರೆಡಿ ಇರೋಣ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀರಾ ಅಂತ? ನೋಡಿ, ಮೊದಲಿಗೆ ಈಗ ಚರ್ಚೆಯಲ್ಲಿ ಕೆಲವರೆಲ್ಲ ಹೇಳಿದರು ಏನು ಅಂದರೆ, ಈ ಸರ್ಕಾರ ಬಿದ್ದರೆ ಬೀಳಲಿ ಅಂಥೇಳಿ ಎಲ್ಲರೂ ಒತ್ತಲಿಕ್ಕೆ ಕಾಂಗ್ರೆಸ್ನವರು ಕೂಡ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ, ಜೆ ಡಿ ಎಸ್ನವರು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ, ಬಿದ್ದರೆ ಬೀಳಲಿ ಸರ್ಕಾರ ಅನ್ನೋ ಥರದಲ್ಲಿದ್ದಾರೆ, ಯಾರಿಗೂ ಬೇಡದ ಸರ್ಕಾರ ಇದು ಅನ್ನೋ ಥರದಲ್ಲಿ ಕೆಲವರು ವಿಶ್ಲೇಷಣೆ ಮಾಡಿದರು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸರ್ಕಾರ ಬಿದ್ದರೆ ಬೀಳಲಿ ಅನ್ನೋ ಮನಸ್ಥಿತಿ ನಮ್ಮದೂ ಅಲ್ಲ, ನಮ್ಮ ಮೈತ್ರಿ ಪಕ್ಷವಾಗಿರೋ ಕಾಂಗ್ರೆಸ್ದೂ ಅಲ್ಲ. ಹಾಗಂತ ಸಿದ್ದರಾಮಯ್ಯನವರು ಈ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಅಮೆರಿಕಾದ ಪ್ರವಾಸನ ಕಟ್ ಶಾರ್ಟ್ ಮಾಡಿ ಬರ್ತಾ ಇಲ್ಲ, ದೇಶ್ ಕುಂಡೂರಾವ್ ಲಂಡನ್ಗೆ ಹಾರ ಹೋಗ್ತಿದ್ದಾರೆ ಅಂದರೆ ಹಾಗಾದರೆ ಯಾರಿಗೂ ಬೇಡ ಅಂತಲ್ಲ. ಅದಲ್ಲ, ಅದರ ಅರ್ಥ ಏನು ಅಂದರೆ, ಈ ಶಾಸಕರುಗಳು ಯಾರು ಅಸ್ಥಿರವಾಗಿದ್ದಾರೆ, ಯಾರಿಗೆ ತಾತ್ವಿಕ ಬದ್ಧತೆ ಇಲ್ಲ, ಯಾರಿಗೆ ರಾಜಕೀಯ ನೈತಿಕತೆ ಇಲ್ಲ, ಒಂದು ಚಿಹ್ನೆ ಮೇಲೆ ಗೆದ್ದು ಬಂದಿರುವ ಒಂದು ಪಕ್ಷದ ಶಾಸಕ, ಜನಗಳು ನನಗೆ ಆ ಚಿಹ್ನೆ ಮೇಲೆ ಆ ಪಕ್ಷದ ತತ್ವದಾದ ಮೇಲೆ ನನಗೆ ಮತ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಪಕ್ಷಾಂತರ ಮಾಡಿದರೆ ಕಾನೂನು ಕಟ್ಟಲೆ ಸಾವಿರ ಹೇಳಿ, ಆಪರೇಷನ್ ಕಮಲ ಸಾವಿರ ಹೇಳಿ, ಆಪರೇಷನ್ ಕಾಂಗ್ರೆಸ್ ಸಮರ ಹೇಳಿ, ಆಪರೇಷನ್ ಜೆ ಡಿ ಎಸ್ ಅಲ್ಲ, ಅಥವಾ ಟೆಂತ್ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳೋದಲ್ಲ, ಜನ ನಮಗೆ ತೂಚಿ ಅಂತಾರೆ ಅನ್ನೋ ಪ್ರಜ್ಞೆ ಆ ಎಮ್ ಎಲ್ ಎಗಳಿಗೆ ಎಲ್ಲಿವರೆಗೆ ಕಾಡ್ತಾ ಇಲ್ಲ. ನಾವು ಕೂಡ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿದರು, ಸಿದ್ದರಾಮಯ್ಯನವರು ಮಾಡಿದರು, ದಿನೇಶ್ ಗುಂಡೂರಾವ್ ಮಾಡಿದರು, ಕುಮಾರಸ್ವಾಮಿನೂ ಮಾಡಿದರು, ದೇವೇಗೌಡರು ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ಹೇಳಿದರು. ಆದರೆ ಈಗ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ ಕಾಣುತ್ತೆ ನನಗೆ, ನನ್ನ ದೃಷ್ಟಿ ಒಳಗಡೆ ಅದೊಂದು ಒಳ್ಳೆಯ ತೀರ್ಮಾನ. ಏನು ಅಂದರೆ, ಇನ್ನು ನಾವು ಇವ್ರನ್ನ ಹೋಗೋರೆಲ್ಲ ಹಿಡಿದಿಟ್ಕೊಂಡು ದಿನ ಈ ತೇಪೆ ಹಾಕುವ ಕೆಲಸದ ಬದಲಿಗೆ ಆಯಾಯ ಶಾಸಕರ ಆತ್ಮಸಾಕ್ಷಿಗೆ ಬಿಟ್ಟುಬಿಡೋಣ. ಈಗ ನಾವು ಸರ್ಕಾರದ ಆವೇಗ, ಅಭಿವೃದ್ಧಿಯ ಆವೇಗ ಜಾಸ್ತಿ ಮಾಡಿಕೊಂಡು ಸರ್ಕಾರನ ಜೋರಾಗಿ ನಡೆಸ್ಕೊಂಡು ಹೋಗೋಣ, ಜನರ ಸಮಸ್ಯೆ ಕೇಳ್ಕೊಂಡು ಹೋಗೋಣ. ಗ್ರಾಮ ವಾಸ್ತವ್ಯವೋ, ಜನತಾ ದರ್ಶನವೋ, ಪರಮೇಶ್ವರ್ ಜನತಾ ದರ್ಶನ, ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ, ಆಮೇಲೆ ಮತ್ತೊಂದು ಕೆಲಸ, ಕಾರ್ಯ, ಅಭಿವೃದ್ಧಿ, ಬರ, ಇದ್ರ ಕಡೆ ಗಮನ ಕೊಡ್ತಾ ಹೋಗೋಣ. ಹಾಗಾಗಿ ಯಾವ ಎಮ್ ಎಲ್ ಎ ಮುನಿಸ್ಕೊಂಡಿದ್ದಾರೋ, ಯಾವ ಎಮ್ ಎಲ್ ಎನ ಓಲೈಸಬೇಕು, ಯಾವ ಎಮ್ ಎಲ್ ಎ ಯಾರ ಮನೆ ಬಾಗಿಲಿಗೆ ಹೋಗ್ತೀಯಾರೋ, ದಿನ ಬೆಳಗಾದರೆ ಇದಕ್ಕೆ ಸಮಯ ವೇಸ್ಟ್ ಮಾಡೋ ಬದಲಿಗೆ ನಮ್ಮ ಶ್ರಮ, ನಮ್ಮ ಸಮಯ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ. ದತ್ತ ಅವರೇ, ನಿಮ್ಮ ಮಾತನ್ನ ಒಪ್ಪಿಕೊಳ್ತಾ ಏನಿಲ್ಲ. ಇದೇ ಈಗ ದತ್ತ ಅವರು ಏನು ಮಾತನಾಡ್ತಾ ಇದ್ದಾರೋ, ಇದೇ ಧೋರಣೆ ಈಗ ನಿಜವಾದ್ರೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಶಾಸಕರ ರಾಜೀನಾಮೆ, ಗೋವಾ ವಾಸ್ತವ್ಯ ಅಂತ ಬಂದ ತಕ್ಷಣವೇ ಕುಮಾರಸ್ವಾಮಿ ಅವ್ರಿಗೊಂದು ಧಾವಂತ, ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಧಾವಂತ, ಸಿದ್ದರಾಮಯ್ಯನವ್ರದ್ದೊಂದು ಧೋರಣೆ, ರಾಹುಲ್ ಗಾಂಧಿ ಅವ್ರಿಗೊಂದು ಆತಂಕ, ದೇವೇಗೌಡರಿಗೊಂದು ಆತಂಕ, ಅವಾಗ ಯಾಕೆ ಎಲ್ಲರೂ ಆತ್ಮಸಾಕ್ಷಿಗೆ ಆತ್ಮವಿಮರ್ಶೆಗೆ ಬಿಟ್ಬಿಡ್ಲಿಲ್ಲ? ಯಾರು ಬೇಕಾದ್ರೆ ರಾಜೀನಾಮೆ ಕೊಟ್ಕೊಳ್ಳಿ, ಗುಂಪುಗಾರಿಕೆ ಮಾಡ್ಕೊಳ್ಳಿ, ಸರ್ಕಾರ ಬೀಳಿಸಿದ್ರೆ ಬೀಳಿಸ್ಕೊಳ್ಳಿ. ಆ ಧೋರಣೆ ಯಾಕೆ ಆಗಲ್ಲ? ಅಲ್ಲ, ಒಂದು ನಿಮಿಷ ಹೇಳ್ತಿ ಕೇಳಿ. ಯಾಕೆಂದರೆ ಎಲ್ಲದಕ್ಕೂ ಕೂಡ ಒಂದು ಇತಿ ಮಿತಿ, ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಶಾಸಕರುಗಳನ್ನ ಮನವರಿಕೆ ಮಾಡಿಕೊಳ್ಳ, ಏಕೆ ಇಂಥ ಒಂದು ಸರ್ಕಾರ ಅಗತ್ಯ ಇದೆಯಪ್ಪ, ನಾವು ಕಾಂಗ್ರೆಸ್ಸು ಜೆ ಡಿ ಎಸ್ನವರು ಯಾಕೆ ಆಗಿದ್ದೀವಿ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನಕ್ಕೋಸ್ಕರ ಅವ್ರ ಪ್ರಯತ್ನಗಳು ಮಾಡಿದ್ದು ನಿಜ. ಆ ಪ್ರಯತ್ನ ಸಕ್ಸಸ್ ಆಗಿದೆ, ನೀವು ಹಾಗೆ ಹೇಳಬೇಡಿ, ವಿಫಲ ಆಗಿಲ್ಲ, ಸಕ್ಸಸ್ ಆಗಿದೆ. ಹಾಗಾಗಿ ಇವತ್ತು ಬಿ ಜೆ ಪಿಯವರು, ನಾನು ಅಶ್ವತ್ಥನಾರಾಯಣ ಅವರು ಇದ್ದಾರೆ, ನಾನು ಅವ್ರ ಮೇಲೆ ಆರೋಪ ಮಾಡಲ್ಲ, 15 ಜನ ಬಂದ್ಬಿಡ್ತಾರ 13 ಜನ ಬಂದ್ಬಿಡ್ತಾರ ಅಂತ ಅವ್ರು ಕಾಯ್ಕೊಂಡು ಕೂತಿರ್ಬೋದೇನೋ. ಆದರೆ ಇವತ್ತು 13 ಜನ ಅವ್ರ ಕಡೆಗೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಅರ್ಥ ಶಾಸಕರು ಕೂಡ ಅಷ್ಟೇ ಸೀರಿಯಸ್ ಆಗಿ ನಾವು ಈ ಥರ ಎಲ್ಲ ಹೋಗೋ ಸರಿಯಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಶಾಸಕರ ಬಗ್ಗೆಯೂ ಕೂಡ ನನಗೆ ಗೌರವ ಇದೆ, ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಶಾಸಕರು ತಮ್ಮ ಆತ್ಮಗೌರವ ಕಾಪಾಡಿಕೊಂಡಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಈ ಒಂದು ಚುನಾವಣೆ ತಯಾರಿನ ಅಂತ ಒಂದು ರಾಜಕೀಯ ಪಕ್ಷ ಯಾವಾಗಲೂ ಕೂಡ ಅದು ಯುದ್ಧ ಕಾಲದ ನಾಯಕ, ಯುದ್ಧ ಕಾಲದ ತಂತ್ರನ ಮಾಡ್ತಾ ಇರುತ್ತೆ. ಯಾವಾಗಲೂ ಕೂಡ ಶಾಂತಿ ಕಾಲದಲ್ಲಿ ಇರೋದಿಲ್ಲ. 5 ವರ್ಷ ಏನು ಎಲೆಕ್ಷನ್ ಅಂದ್ಬಿಟ್ಟು ಯಾವ ರಾಜಕೀಯ ಪಕ್ಷ ಮಲ್ಕೊಳುತ್ತೋ ಆ ಪಕ್ಷ ಮಲಗೇ ಇರುತ್ತೆ.
ಹಾಗಾಗಿ ನಮ್ಮ ದೇವೇಗೌಡರ ಸ್ವಭಾವ ಎಲ್ರಿಗೂ ಗೊತ್ತಿದೆ. ಈಗ ನೋಡಿ, ತಕ್ಷಣ ಇನ್ನು 3 ತಿಂಗಳಿಗೋ 6 ತಿಂಗಳಿಗೋ ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆಗಳು, ದೊಡ್ಡ ಚುನಾವಣೆಗಳು ಬರ್ತಾ ಇದೆ. ಆಲ್ಮೋಸ್ಟ್ ಜಿಲ್ಲಾ ಪಂಚಾಯತಿ ಚುನಾವಣೆ ಅಂದರೆ ಅದು ಮುಕ್ಕಾಲು ಭಾಗ ಅಸೆಂಬ್ಲಿ ಚುನಾವಣೆ ಇದ್ದಂಗೆ. ಅದಕ್ಕೆ ನಾವು ತಯಾರಾಗಬೇಕಾಗತ್ತೆ. ಆಮೇಲೆ ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆಗಳು ಅರ್ಧಂಬರ್ಧ ಚುನಾವಣೆ ನಡೆದಿದೆ. ಇನ್ನಷ್ಟು ಕೋರ್ಟ್ ಕಚೇರಿ ಚಳಿ ನಡೆದಿಲ್ಲ. ಅವುಗಳ ಚುನಾವಣೆಯನ್ನು ಇನ್ನು 15 ದಿನಕ್ಕೋ 1 ತಿಂಗಳಿಗೋ ಬರುವ ಹಾಗಿದೆ. ಹಾಗಾಗಿ ಈ ಚುನಾವಣೆಗಳಿಗೂ ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಮತ್ತೊಂದು, ಎಲ್ಲೋ ಮೊನ್ನೆ ನಮ್ಮ ಲೋಕಸಭಾ ಚುನಾವಣೆಯ ಒಳಗಡೆ ನಮ್ಮ ಪಕ್ಷ ಎಲ್ಲೆಲ್ಲಿ ವೀಕ್ ಆಗಿದೆ, ದುರ್ಬಲವಾಗಿದೆ, ಅಲ್ಲಿ ಸ್ವಲ್ಪ ನಾವು ಕೇಡರ್ ಬೇಸ್ಡ್ನ ಆರ್ಗನೈಸ್ ಮಾಡಿಕೊಂಡು ಸಬಲೀಕರಣ ಮಾಡಿಕೊಳ್ಳೋ ಪ್ರಯತ್ನವೂ ಮಾಡಬೇಕಾಗುತ್ತೆ. ನಮ್ಮ ವಿಚಾರ, ವಿಕಾಸ, ವಿಶ್ವಾಸ. ಒಂದು ಸೂಕ್ಷ್ಮ ಪ್ರಶ್ನೆ, ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ, ಇನ್ಯಾವುದೋ ಚುನಾವಣೆನೋ, ವಿಧಾನಸಭಾ ಚುನಾವಣೆನೋ, ಕಾಂಗ್ರೆಸ್ JDS ಮೈತ್ರಿಯಲ್ಲಿ ಹೋಗುತ್ತಾ ಮುಂದಿನ ಚುನಾವಣೆಗಳು? ಒಂದು ವೇಳೆ ಹೋಗದೇ ಇದ್ರೆ ಈಗಿನ ಮೈತ್ರಿ ಸರ್ಕಾರಕ್ಕೆ ಏನರ್ಥ ಅಂತ ನನ್ನ ಪ್ರಶ್ನೆ. ನೋಡಿ ನೋಡಿ, ಒಂದು ನಿಮಿಷ, ಈ ಮೈತ್ರಿ ಆಗಿರೋದು 2018 ವಿಧಾನಸಭಾ ಚುನಾವಣೆ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಜನಾದೇಶ ಕೊಡದೇ ಇದ್ದಿದ್ದರಿಂದ ಜನ ಅನಿವಾರ್ಯವಾಗಿ ಆಗಿರುವಂಥದ್ದು. ಆದರೆ ಮುಂದೆ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ಮೊನ್ನೆ ನಡೆದಂಥ ಪುರಸಭೆ, ಪಟ್ಟಣ ಪಂಚಾಯತಿ ಒಳಗಡೆ ಕಾಂಗ್ರೆಸ್ನವರೇ ಬೇರೆ, ನಾವೇ ಬೇರೆ, BJP ಬೇರೆ, ನಾವು ತ್ರಿಕೋನ ಸ್ಪರ್ಧೆ ಒಳಗಡೆ ಗೆದ್ದು ಚುನಾವಣೆಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು 540 ಜನ ನಮ್ಮ ಸದಸ್ಯರುಗಳು ಆರಿಸ್ಬಂದರು. ಹಾಗಾಗಿ ಸ್ಥಳೀಯ ಚುನಾವಣೆಗಳು, ಮತ್ತೊಂದು ಚುನಾವಣೆಗಳೆಲ್ಲವೂ ಕೂಡ ಪ್ರತ್ಯೇಕವಾಗಿ ನಡೆಯುತ್ತೆ. ಅದು ಹಿಂದೆ ಧರ್ಮಸಿಂಗ್ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ನಾವು ಜಿಲ್ಲಾ ಪಂಚಾಯತಿ ಸಪರೇಟ್ ಆಗಿ ಮಾಡಿದ್ವಿ. ವಸ್ತು ಅಲ್ಲ, ಅದಕ್ಕೂ ಮತ್ತು ಈ ಮೈತ್ರಿ ಸರ್ಕಾರದೊಳಗಡೆ ಏನೋ ನಡಿಬಾರ್ದು ನಡೀತೀನಿ ಅಂತ ಅದಕ್ಕೆ ಗುಮಾನಿ ಮಾಡಿ ಬಣ್ಣ ಕಟ್ಟಬೇಕಾದ ಅಗತ್ಯವೂ ಇಲ್ಲ. ಫೈನ್ ಫೈನ್. ಅಶ್ವತ್ಥನಾರಾಯಣವ್ರೆ, ನಮಗೆ ಈಗ ರಾಜೀನಾಮೆ ಕೊಡೋ ಕಡೆ ಕೂಡ ಒಂದು ನಾಯಕತ್ವ ಕಾಣಿಸ್ತಾ ಇಲ್ಲ. ಈಗ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಲ್ಲಿ ಇಲ್ಲಿ ಸಭೆಗಳಾಯಿತು, ನಿಮ್ಮ ಕಡೆ ನಾಯಕರು ಮಾತನಾಡಿದ್ರು ಅಂತ ಕೂಡ ಕೆಲವು ಮಾತುಗಳು ಬಂತು. ಕೆಲವು ನಾಯಕರು ಹೋಗಿ ನೇರವಾಗಿ ಅಲ್ಲೇ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾತುಗಳು ಬಂತು. ಸಂಪರ್ಕದಲ್ಲಿ ಇದ್ದೀರಿ ಅಂತ ಬಂತು. ಕುಮಾರಸ್ವಾಮಿ ನೇರವಾಗಿ ಆರೋಪ ಮಾಡಿದ್ರು, 1 ಕೋಟಿ ಕೊಟ್ಟಿದ್ದಾರಂತೆ, 1 ಕೋಟಿ ಆಫರ್ ಅಂತ ಮೊನ್ನೆ ಕೂಡ ಹೇಳಿದ್ರು, 10 ಕೋಟಿ ಕರೆದಿದ್ರು ಒಬ್ಬ ಶಾಸಕರನ್ನ ಅಂಥೇಳಿ. ಈ ರೀತಿ ರಮೇಶ್ ಜಾರಕಿಹೊಳಿ ಅವರ ನಾಯಕತ್ವ ನೀವು ನಂಬಿಕೊಂಡಿದ್ದೀರಿ ಅಂತ ಕಾಣುತ್ತೆ. ಅವತ್ತಿನ ಮಟ್ಟಿಗೆ ಏನೋ ಬರಬಹುದೇನೋ, 10 ಜನ 15 ಜನ ತರಬಹುದೇನೋ ಅಂತೇಳಿ. ಈಗ ಆ ಕಡೆಯಿಂದ ನೋಡಿದ್ರಂಥ ನಾಯಕತ್ವ ಕಾಣಿಸ್ತಾ ಇಲ್ಲ. ನಿಮ್ಮ ಕಡೆ ಸೆಳೆಯೋ ನಾಯಕತ್ವ ಯಾರೀಗ? ಇಲ್ಲ, ನಾವು ಪ್ರಯತ್ನ ಪಟ್ಟರೆ ಸೆಳೆಯೋ ನಾಯಕತ್ವ ಪ್ರಶ್ನೆ ಇರ್ತದೆ. ಕಳೆದ ಬಾರಿ ನಮ್ಮದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತಿನ್ ಮೆಜಾರಿಟಿ ನಡೀತು. ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಿದ್ದು ಸತ್ಯ. ಅಶೋಕ್ ಅವರು, ಸೋಮಣ್ಣ ಅವರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡಿಯವರು ಈ ಥರದವರು ನಿಂತ್ಕೊಂಡ್ರು, ಆಪರೇಷನ್ ಕಮಲ ಮಾಡಿದ್ರು, ನಿಂತ್ಕೊಂಡ್ರು, ಒಪ್ಕೊಳ್ರಿ, ನಾನು ಇಲ್ಲ ಅಂತ ಹೇಳಲ್ಲ. ಅವತ್ತು ಆಪರೇಷನ್ ಕಮಲ ಆಯಿತು, 12 ಜನ MLAನ ಕರ್ಕೊಂಬರು, ಸರ್ಕಾರ 5 ಇಯರ್ಸ್ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕೋ ಮಾಡೋರು. ಈಗ ಸರ್ಕಾರ ಮಾಡಬೇಕು ಅನ್ನೋಂಥ ಯೋಚನೆ ಇದ್ದಂಥ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ಲೀಡರ್ಶಿಪ್ ಯಾರು ಅನ್ನೋತಕ್ಕಂಥದ್ದು ಪ್ರಶ್ನೆ ಬರ್ತದೆ. ನಾವು ಯೋಚನೆ ಎಲ್ಲ ಇಲ್ವಲ್ಲ, ಯಡಿಯೂರಪ್ಪ ಕ್ಲಿಯರ್ ಆಗಿ ಹೇಳಿದ್ರೆ ನಾವು ಈ ಸರ್ಕಾರ ಬೀಳಿಸೋ ಪ್ರಯತ್ನ ಇಲ್ಲಿ ಆಪರೇಷನ್ ಕಮಲ ಮಾಡೋದಲ್ಲಿ ನಾವು ಪ್ರಯತ್ನ ಪಡೋದಿಲ್ಲ. ನಮ್ಮ ಪ್ರವಾಸ ಈಗ 2ನೇ ರೌಂಡಲ್ಲಿ ಯಡಿಯೂರಪ್ಪನವ್ರು ಬರೋದ್ ಬಗ್ಗೆ ಪ್ರವಾಸ ಹಾಕೊಂಡಿದ್ದಾರೆ. ಅವರು ಬರೋದು ಸರಿಯಾಗಿ ದುಡ್ಡು ಬಿಡುಗಡೆ ಆಗಿಲ್ಲ, ಕೇಂದ್ರದಿಂದ 1,000 ಕೋಟಿ ಹಣ ಬಂದಿದೆ ಬಿಡುಗಡೆ ಆಗಿಲ್ಲ, ಜಿಲ್ಲಾ ವರದನ ಪ್ರವಾಸ ಮಾಡ್ತೀನಿ ಅಂತ 2ನೇ ಅವಧಿಯ ಪ್ರವಾಸಕ್ಕೆ ಅವರು ತಯಾರಿ ಆಗಿದ್ದಾರೆ ಹೊರತು ಈ ಆಪರೇಷನ್ ಕಮಲಕ್ಕೆ ಇವೆಲ್ಲ. ವಯಸ್ವಿ ದತ್ತವರು ಭಾಳ ಚೆನ್ನಾಗಿ ಮಾರ್ಮಿಕವಾಗಿ ಭಾಳ ಮೌಲ್ಯಾಧಾರಿತವಾಗಿ ತುಂಬ ಚೆನ್ನಾಗಿ ಮಾತಾಡೋರು, ಆದರೆ ಕೇಳಲಿಕ್ಕೆ ಮಾತ್ರ ತುಂಬ ಇಂಟ್ರೆಸ್ಟ್ ಆಗಿರ್ತದೆ. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಗೂ ಇಷ್ಟ ಇಲ್ಲ, JDSಗೂ ಇಷ್ಟ ಇಲ್ಲ ಈ ಸರ್ಕಾರನ ಉಳಿಸ್ಕೊಳ್ಳಿಕ್ಕೆ. ಈ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಲೀಡರ್ ಯಾರಿದ್ದಾರೆ ಆ ಪಾರ್ಟಿ ಒಳಗಡೆ? ಈ ದೇವೇಗೌಡ ಒಂದು ಕಡೆ ಪಾದಯಾತ್ರೆ ಹೊಡಿತೀನಿ ಅಂತೇಳಿ ಅವ್ರು ಉದಾಹರಣೆ ಕೊಟ್ಟರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅಂತೇಳಿ. ಕುಮಾರಸ್ವಾಮಿ ಅವರು ಒಂದು ಕಡೆ ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಮಾಧವ ಪ್ರಸಾದ್ ಅವರು ಹೇಳ್ದಂಗೆ ಕಾಂಗ್ರೆಸ್ಗೊಂದು ರೀತಿ ಇದು ತಳಮಳ ಆಗಿದೆ. ಏನು ಇದ್ಕಿದಂಗೆ ಚುನಾವಣೆಗೆ ಒಂದು ವೇಳೆ ಏನನ್ನ ಘೋಷಣೆ ಮಾಡ್ತಾರೆ? ನಾವು ಪಾರ್ಲಿಮೆಂಟಲ್ಲಿ ಹೀನಾಯವಾಗಿ ಸೋತಿದ್ದೀವಿ, ಈಗ ಅಪ್ಪಿತಪ್ಪಿ ಚುನಾವಣೆಗೆ ಹೋದರೆ BJP 100-150 ಸೀಟ್ ಬರ್ತದೆ, ಯಾಕೆ ಇಲ್ಲಿ ಸರ್ಕಾರ ಬೀಳಿಸ್ಕೋಬೇಕು? ಎಲ್ಲ ಒಂದು ಕಡೆ ಸರ್ಕಾರ ಇವ್ರ ಕೇರ್ ಮಾಡೋಕ್ಕಲ್ಲ, ಇನ್ನೊಬ್ಬರವ್ರು ಮಾಡಲಿ ಅನ್ನತಕ್ಕಂಥದ್ದು ಬಂದಿರತಕ್ಕದ್ದು. ಆಮೇಲೆ ಜಾರಕಿಹೊಳಿ ನಂಬ್ಕೊಂಡಾಗಲಿ, ಬಳ್ಳಾರಿ ರಾಜಕಾರಣ ನಂಬ್ಕೊಂಡಾಗಲಿ, ಅಥವಾ ಬೆಳಗಾವಿನ ರಾಜಕಾರಣಿಗಳು ಮಾಡ್ತಕ್ಕಂಥ ಬೆಳಗಾಮು ಮತ್ತು ಬಳ್ಳಾರಿ ರಾಜಕಾರಣ ಇದೆಯಲ್ಲ, ಅದೊಂದು ರೀತಿ ಡೀಮ್ಡ್ ಯೂನಿವರ್ಸಿಟಿ. ಯಾರೂ ಮುಖ್ಯಮಂತ್ರಿ ಆಗಬೇಕು ಅಂತ ಸೂಟ್ ಹೊಲಿಸ್ಕೋತಾರೆ? ಅವರು ಡೀಮ್ಡ್ ಯೂನಿವರ್ಸಿಟಿ ಇಲ್ಲ, ಸೂಟ್ ಹೊಲಿಸ್ತಾ ಇಲ್ಲ. ಆ ಪ್ರಯತ್ನ ಯಡಿಯೂರಪ್ಪ ಕ್ಲಿಯರ್ ಆಗಿ ಹೇಳಿದ್ರೆ ನಾವು ಬರದ ಬಗ್ಗೆ ಪ್ರವಾಸ ಹೋಗ್ತೀವಿ ಅಂತ. ಸುಮ್ಮನೆ BJP ಮೇಲೆ ಆಪರೇಷನ್ ಕಮಲ ಮಾಡ್ತಾ ಇದ್ರೆ ಆಪರೇಷನ್ ಕಮಲ ಯಾರು ಮಾಡ್ತಾ ಇದಾರೆ? ಯಾರು ಈ ಬಳ್ಳಾರಿ ರಾಜಕಾರಣ ನಂಬ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಆಗ್ತದ?
ಬಳ್ಳಾರಿ ಮತ್ತು ಬೆಳಗಾಂ ರಾಜಕಾರಣಿಗಳಿದ್ರಲ್ಲ ಸರ್, ಅಲ್ಲಿ ಕುಟುಂಬ ರಾಜಕಾರಣ, ಎಜುಕೇಷನ್ ಲಾಬಿ, ಲಿಕ್ಕರ್ ಲಾಬಿ, ಮೈನಿಂಗ್ಸ್ ಲಾಬಿ ನಡೀತಾ ಇರ್ತಕ್ಕಂಥ ಸರ್. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿಂದ ಬದಲಾವಣೆ ಮಾಡಲಿ, ಇನ್ಚಾರ್ಜ್ ಮಿನಿಸ್ಟರ್ ಆಗಿ ತೆಗೆದುಬಿಡಲಿ, ಬಳ್ಳಾರಿಯಿಂದ ಎಲ್ಲ ಉಸ್ತುವಾರಿ ಹೋಗ್ತದೆ ಸರ್. ಡಿ ಕೆ ಶಿವಕುಮಾರ್ ಒಬ್ಬರನ್ನ ನೀವು ಉಸ್ತುವಾರಿ ಸಚಿವರಿಂದ ತೆಗಿರಿ, ಅಲ್ಲಿಂದ ಕಾಂಗ್ರೆಸ್ ಅವ್ರು ತೆಗಿಲೆ, ಈ ಸಮಸ್ಯೆನೇ ಬರೋದಿಲ್ಲ.